ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಎಪ್ಪತ್ನಾಲ್ಕು ಸಂಖ್ಯೆ ನೂರ ನಲವತ್ತೈದು ನನ್ನಲ್ಲಿ ಫಲ ಫಲಿಸದ ಪ್ರತಿಯೊಂದು ಕೊಂಬೆಯನ್ನು ಆತನು ಹಾಕುತ್ತಾನೆ ಫಲ ಕೊಡುವ ಪ್ರತಿಯೊಂದು ಕೊಂಬೆಯು ಹೆಚ್ಚಾಗಿ ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಯೋಹನ ಹದಿನೈದನೇ ಧ್ಯಾಯ ಎರಡನೇ ವಚನ ಕರ್ತನು ಕಸಿ ಮಾಡುವ ವಿಧಾನವನ್ನು ಎಲ್ಲ ಕೊಂಬೆಗಳು ಅರ್ಥ ಮಾಡಿಕೊಳ್ಳಬೇಕು ಇಲ್ಲವಾದಲ್ಲಿ ಅವರು ಎದೆಗುಂದಿ ಶಕ್ತಿಗುಂದಿ ಸರಿಯಾದ ಫಲವನ್ನು ಕೊಡುವಲ್ಲಿ ವಿಫಲರಾಗಬಹುದು ಕೆಲವೇಳೆ ಶ್ರೇಷ್ಠ ತೋಟಗಾರನು ಕರ್ತನ ಕೊಂಬೆಗಳ ಲೌಕಿಕ ಐಶ್ವರ್ಯ ಅಥವಾ ಆಸ್ತಿ ಅಥವಾ ಕೆಲವು ವೇಳೆ ಅದರಲ್ಲಿರುವ ತುಂಬಾ ಒಲವಿನ ವ್ಯವಸ್ಥೆ ಹಾಗೂ ಯೋಜನೆಗಳಿಗೆ ತಡೆ ಮೂಲಕ ಅದನ್ನು ಕಸಿ ಮಾಡುವಂತೆ ಕಂಡುಬರುತ್ತದೆ ಕೆಲವೊಂದು ಸಮಯದಲ್ಲಿ ಉಪದ್ರವವನ್ನು ಅನುಮತಿಸುವುದರೊಂದಿಗೆ ಹಾಗೂ ಹೆಸರು ಕೀರ್ತಿಗೆ ಹಾನಿ ಉಂಟು ಮಾಡುವುದರಿಂದ ಕಸಿ ಮಾಡುತ್ತಾರೆ ಮತ್ತು ಕೆಲವು ವೇಳೆ ನಮ್ಮ ಹೃದಯದ ಬಳ್ಳಿಯ ಕುಡಿಯು ಲೋಕದ ಗೆಳೆತನದೆಡೆಗೆ ಬದಲಾಗಿ ವಿಸ್ತರಿಸಿಕೊಂಡಿರುವುದಕ್ಕಾಗಿ ಹಾನಿಯಾಗಲು ಅನುಮತಿಸುವುದರ ಮೂಲಕ ಕಸಿ ಮಾಡುತ್ತಾರೆ ಕರ್ತನ ಜನರಾದ ಅನೇಕರಲ್ಲಿ ಕೆಲವರು ತಮ್ಮ ಜೀವನದ ಬೆಲೆ ಉಳ್ಳ ಪಾಠಗಳನ್ನು ಹಾಸಿಗೆಯ ವೇದನೆಯ ಮೇಲೆ ಕಂಡುಕೊಂಡಿದ್ದಾರೆ ಅಂತಹ ಕಸಿಯು ಎದೆಗುಂದಿಸುವ ಬದಲು ನಮ್ಮನ್ನು ಪ್ರೋತ್ಸಾಹಿಸುವ ಮೂಲವೆಂದು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ನಾವು ಗ್ರಹಿಸಿಕೊಳ್ಳುವುದೇನೆಂದರೆ ಇಂತಹ ವಿಶೇಷ ಕಸಿಯು ನಡೆಯುವಾಗ ಇದು ತಂದೆಯು ನಮ್ಮನ್ನು ಪ್ರೀತಿಸುವ ಯೋ ಸೂಚನೆಯು ಮಾತ್ರವಲ್ಲದೆ ಆತನು ನಮ್ಮ ಅತ್ಯುತ್ ಅತ್ಯುತ್ತಮ ಹಿತಾಸಕ್ತಿಗಳ ಮೇಲೆ ಗಮನ ಹರಿಸುತ್ತಾರೆ ಎಂದು ಗ್ರ